ಸ್ವಾಗತ ನಾನು ರೂಪಾಯದವು ಸ್ಯಾಂಡಲ್ವುಡ್ ಡ್ರಗ್ಸ್ ಲಿಂಕ್ ಸಂಬಂಧಿಸಿದಂತೆ ನಟಿ ರಾಗಿಣಿಗೆ ಸಿಸಿಬಿ ಅಧಿಕಾರಿಗಳು ನೋಟಿಸ್ ಅನ್ನು ನೀಡಿದ್ದಾರೆ ಇದೀಗ ಸಿಸಿಬಿ ವಿಚಾರಣೆಗೆ ಹಾಜರಾಗ್ತಾರಾ ಇಲ್ವಾ ಅನ್ನೋ ಪ್ರಶ್ನೆ ಉದ್ಭವವಾಗಿತ್ತು ಆದರೆ ರಾಗಿಣಿ ಈಗ ಎಸ್ಕೇಪ್ ಆಗಿದ್ದಾರೆ ಅನ್ನೋ ವದಂತಿ ಕೂಡ ಎಲ್ಲ ಕಡೆ ಹರಿದಾಡ್ತಿತ್ತು ಆದರೆ ಈಗ ಅನಾರೋಗ್ಯದ ನೆಪ ಹೊಡ್ಡಿ ಒಂದು ವಾರದ ಕಾಲ ಅವಕಾಶವನ್ನ ಕೇಳಿದ್ದಾರೆ ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ರಾಗಿಣಿ ಸಿಗಲಿಲ್ಲ ಹಾಗಾಗಿ ಸಿಸಿಬಿ ಅಧಿಕಾರಿಗಳು ವಾಟ್ಸ್ಆಪ್ ಮೂಲಕ ರಾಗಿಣಿಗೆ ನೋಟಿಸ್ ಅನ್ನು ಜಾರಿ ಮಾಡಿದ್ದಾರೆ ಸಿಸಿಬಿ ಅಧಿಕಾರಿಗಳು ರಾಗಿಣಿಗೆ ನೋಟಿಸ್ ನೀಡುವ ಮುನ್ನ ರವಿಶಂಕರ್ ಎಂಬುವರನ್ನ ಸಿಸಿಬಿ ಅಧಿಕಾರಿಗಳು ತನಿಖೆ ಮಾಡಿದ್ದಾರೆ ಆಗ ಅವರು ರಾಗಿಣಿ ಹೆಸರು ಬಾಯಿ ಬಿಟ್ಟಿದ್ದಾರೆ ಸಿಸಿಬಿ ಮುಖ್ಯಸ್ಥ ಸಂದೀಪ್ ಪಾಟೀಲ್ ನೇತೃತ್ವದ ಮೇರೆಗೆ ರವಿಶಂಕರನ್ನ ತನಿಖೆ ಮಾಡಲಾಗಿದೆ ರವಿಶಂಕರ್ ಇನ್ನೂ ಕೆಲವರ ಹೆಸರನ್ನ ಪ್ರಸ್ತಾಪ ಕೂಡ ಮಾಡಿದ್ದಾರೆ ರವಿಶಂಕರ್ ಅವರು ರಾಗಿಣಿ ಸ್ನೇಹಿತ ಕೂಡ ಹೌದು ರಾಗಿಣಿ ಜೊತೆ ಇನ್ನು ಯಾರು ಯಾರಿಗೆ ಸಿಸಿಬಿ ನೋಟಿಸ್ ನೀಡಿದ್ದಾರೆ ಎಂಬ ಮಾಹಿತಿ ಇನ್ನೂ ಹೊರಬಿದ್ದಿಲ್ಲ ಈ ಬಗ್ಗೆ ಯಾವುದೇ ಪ್ರತಿಕ್ರಿಯೆ ನೀಡದ ರಾಗಿಣಿ ಈಗ ತಮ್ಮ ಲಾಯರ್ ಮೂಲಕ ನನಗೆ ಒಂದು ವಾರಗಳ ಕಾಲ ಅವಕಾಶ ಬೇಕು ನಾನು ಅನಾರೋಗ್ಯದಿಂದ ಬಳಲುತ್ತಿದ್ದೇನೆ ಎಂದು ಒಂದು ವಾರಗಳ ಕಾಲ ಅವಕಾಶವನ್ನ ಕೇಳಿದ್ದಾಳೆ ಈ ಕುರಿತು ಟ್ವೀಟ್ ಮಾಡಿರುವ ರಾಗಿಣಿ ನನಗೆ ಸಮನ್ ಸಿಕ್ಕಿದ್ದು ಶಾರ್ಟ್ ನೋಟಿಸ್ ನಲ್ಲಿ ಅದರಿಂದ ನಾನು ಇಂದು ಸಿಸಿಬಿ ಪೊಲೀಸರ ಎದುರು ಹಾಜರಾಗಲು ಸಾಧ್ಯವಾಗಲಿಲ್ಲ ಆದರೆ ನಮ್ಮ ಕಾನೂನಿನ ಮೇಲೆ ಗೌರವ ಇರುವುದರಿಂದ ನನ್ನ ಪರವಾಗಿ ನನ್ನ ವಕೀಲರು ಹಾಜರಾಗಿದ್ದಾರೆ ನಾನು ಯಾಕೆ ಬರುವುದಕ್ಕೆ ಸಾಧ್ಯವಾಗಲಿಲ್ಲ ಎಂಬುದನ್ನ ಪೊಲೀಸರಿಗೆ ಮನವಿನ ಮಾಡಿಕೊಂಡಿದ್ದಾರೆ ಎಂದು ರಾಗಿಣಿ ಹೇಳಿಕೊಂಡಿದ್ದಾರೆ ಪೊಲೀಸರ ಎದುರು ಹಾಜರಾಗುವುದಕ್ಕೆ ಒಂದಿಷ್ಟು ಕಾಲಮಿತಿಯನ್ನು ಪಡೆದುಕೊಂಡು ಮುಂದಿನ ಸೋಮವಾರದಂದು ತಪ್ಪದೆ ಹಾಜರಾಗುವುದಾಗಿ ಈ ಟ್ವೀಟ್ನಲ್ಲಿ ತಿಳಿಸಿದ್ದಾರೆ ಒಬ್ಬ ಪ್ರಜೆಯಾಗಿ ಪೊಲೀಸರು ಕರೆದಾಗ ಹಾಜರಾಗಿ ವಿಚಾರಣೆ ಹೇಳಿಕೆ ನೀಡುವುದು ನನ್ನ ಕರ್ತವ್ಯ ಬಚ್ಚಿಟ್ಟುಕೊಳ್ಳುವುದಕ್ಕೆ ನನ್ನಲ್ಲಿ ಏನೂ ಇಲ್ಲ ಮತ್ತು ಯಾವುದೇ ಅಕ್ರಮ ಚಟುವಟಿಕೆಗಳಲ್ಲಿ ನಾನು ಭಾಗಿಯಾಗಿಲ್ಲ ಹಾಗಾಗಿ ಮುಂದಿನ ಸೋಮವಾರ ಪೊಲೀಸರ ಎದುರು ಹಾಜರಾಗ್ತೇನೆ ಎಂದು ರಾಗಿಣಿ ತಿಳಿಸಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಇಂದು ಕೂಡ ಇಂದ್ರಜಿತ್ ಸಿಸಿಬಿ ಕಚೇರಿಗೆ ಭೇಟಿ ನೀಡಿ ಮತ್ತಷ್ಟು ಮಾಹಿತಿಯನ್ನ ನೀಡಿದ್ದಾರೆ ಹಾಗೂ ಇನ್ಮುಂದೆ ಏನೇ ಮಾಹಿತಿ ಸಿಕ್ಕರೂ ಕೂಡ ಎಲ್ಲವನ್ನ ನೀಡುತ್ತೇನೆ ನನ್ನ ಬಳಿ ಸಮರ್ಥ ತಂಡವಿದೆ ಸಮಾಜಕ್ಕೆ ಒಂದು ಒಳ್ಳೆ ಸಂದೇಶ ಹೋಗ್ಬೇಕು ಒಂದು ಡಿಸಿಪ್ಲಿನ್ ಬರಬೇಕು ನಮ್ಮ ಕನ್ನಡ ಚಿತ್ರರಂಗ ಡ್ರಗ್ಸ್ ಮುಕ್ತವಾಗಬೇಕು ಸ್ವಚ್ಛಗೊಳ್ಬೇಕು ನನಗೆ ರಿಸಲ್ಟ್ ಬೇಕು ಅದೀಗ ಸಿಗುತ್ತೆ ಎಂದು ಇಂದ್ರಜಿತ್ ಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ಈಗ ನಾನು ಮಾಧ್ಯಮಗಳಿಗೆ ಹೆಚ್ಚು ವಿವರ ನೀಡಿದ್ರೆ ತನಿಖೆಗೆ ಅಡ್ಡವಾಗುತ್ತೆ ತನಿಖಾಧಿಕಾರಿಗಳ ಬಳಿ ನನಗಿಂತ ಹೆಚ್ಚು ಮಾಹಿತಿ ಇದೆ ಬೇಕಾದ್ರೆ ನೀವು ಅವರನ್ನೇ ಕೇಳಿ ಎಂದು ಮಾಧ್ಯಮಗಳಿಗೆ ತಿಳಿಸಿದ್ದಾರೆ ತನಿಖಾಧಿಕಾರಿಗಳು ಗಟ್ಟಿ ಇದ್ದಾರೆ ನನಗೆ ಏನೇನು ಗೊತ್ತೋ ಅದನ್ನ ತಿಳಿಸಿದ್ದೇನೆ ನಾನಂತೂ ಪಾರಿವಾಳದ ರೀತಿ ಮಾಹಿತಿ ಕೊಟ್ಟಿದ್ದೇನೆ ಎಂದು ಸಿನಿಮಾ ನಿರ್ದೇಶಕರು ಪತ್ರಕರ್ತರು ಆದ ಇಂದ್ರಜಿತ್ ಲಂಕೇಶ್ ಕೂಡ ಹೇಳಿದ್ದಾರೆ ಏನೇ ಆಗಲಿ ಡ್ರಗ್ಸ್ ಅನ್ನೋ ವಿಷಯದಿಂದ ಕನ್ನಡ ಚಿತ್ರರಂಗದ ಹೆಸರು ಮಾತ್ರ ಹಾಳಾಗ್ತಿದೆ ಅನ್ನೋದು ನಿಜವಾದ ಮಾತು ಇದಾಗಿತ್ತು ಇವತ್ತಿನ ವಿಶೇಷ ಮತ್ತಷ್ಟು ನ್ಯೂಸ್ಗಾಗಿ ನೋಡ್ತಾ ಇರಿ ಮೈತ್ರಿ ನ್ಯೂಸ್ ಇದು ಜನರ ಧ್ವನಿ